ಪಿಜಿ ವಿದ್ಯಾರ್ಥಿಗಳೇ ತರಗತಿ 2 ವಿಷಯ ಕನ್ನಡ ಪಾಠ 7 ಅಡಿಮೆ ಗುರು ನಾವು ಇಂದು ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂತ ಪಾಠ 7 ಅಡಿಮೆ ಗುರು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಪಾಠ ಪೂರ್ವ ಚಿತ್ರಟಿಕೆ ಅಂತ ಇದೆ ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರುಗಳನ್ನು ಬರೆಯಿರಿ ಇಲ್ಲಿ ಕೆಲವು ಪ್ರಾಣಿಗಳ ಚಿತ್ರ ಹಾಗೂ ಪಕ್ಷಿಗಳ ಚಿತ್ರಗಳಿವೆ ಅವುಗಳನ್ನು ನೀವು ಗುರುತಿಸಿ ಅವರ ಹೆಸರುಗಳನ್ನು ಬರೆಯಬೇಕು ಯಾವ ಚಿತ್ರ ಇದೆ ನೋಡೋಣ ಮೊದಲನೇದು ಅಳಿಲು ಇದು ಯಾವ ಚಿತ್ರ ಅಳಿಲು ಇದು ನವಿಲು ಇದರ ಹೆಸರನ್ನ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಬರೆಯಿರಿ ಇದು ಹುಂಜ ಬೆಕ್ಕು ಇಲಿ ಆಡು ಅಥವಾ ಮೇಕೆ ಟಗರು ಗುಬ್ಬಿ ನಾಯಿ ಹೀಗೆ ಇವರ ಚಿತ್ರಗಳನ್ನು ಕೂಡ ನೀವು ಕೂಡ ಕೆಳಗೆ ಕೊಟ್ಟಿರತಕ್ಕಂತ ಬಾಕ್ಸ್ ಅಲ್ಲಿ ಬರೆಯಿರಿ ಆ ಚಿತ್ರ ಪ್ರಾಣಿಗಳ ಮತ್ತು ಪಕ್ಷಿಗಳ ಚಿತ್ರಗಳ ಹೆಸರುಗಳನ್ನು ಬರೆಯಿರಿ ಪಾಠವನ್ನು ಶುರು ಮಾಡುವುದಕ್ಕೆ ಮುಂಚೆ ಏನು ಕಾಣ್ತಾ ಇದೆ ಚಿತ್ರದಲ್ಲಿ ದಟ್ಟವಾದ ಕಾಡಿದೆ ಗಿಡ ಮರಗಳಿದೆ ಮನೆಗಳು ಕಾಣ್ತಾ ಇದೆ ಕೋಳಿಗಳು ಕಾಣ್ತಾ ಇದೆ ಹಸುಗಳು ಕಾಣ್ತಾ ಇದೆ ಹಾಗೆ ಇಲ್ಲಿ ಒಂದು ನದಿ ಹಾಗೂ ಅದರ ಜೊತೆಯಲ್ಲಿ ನದಿಯ ಮರಿ ಆ ಚಿತ್ರವನ್ನು ಕಾಣ್ತಾ ಇದ್ದೀವಿ ಅಲ್ವಾ ಏನಿದೆ ಈ ಪಾಠದಲ್ಲಿ ಎಂಬುದನ್ನು ತಿಳಿಯೋಣ ಎಲ್ಲರೂ ಟೆಕ್ಸ್ಟ್ ಬುಕ್ ತಗೊಂಡು ನೀವು ಕೂಡ ಇಟ್ಕೊಳ್ಳಿ ಪಾಠವನ್ನು ಓದಿ ಅದರ ಸಾರಾಂಶವನ್ನು ನಾವು ತಿಳಿಯೋಣ ಒಂದು ದಟ್ಟವಾದಂತಹ ಕಾಡು ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು ಆದರೆ ಏನೂ ಸಿಗಲಿಲ್ಲ ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು ಕೋಳಿಗಳು ತೋಟದ ಬೇರೆ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು ಒಂದು ದಟ್ಟವಾದ ಕಾಡು ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು ಒಂದು ದಟ್ಟವಾದಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಕಾಡಿರುತ್ತೆ ಆ ಕಾಡಿನಲ್ಲಿ ನರಿ ಮತ್ತೆ ಅದರ ಮರಿ ಕಾಣ್ತಾ ಇದೆಯಲ್ಲ ಚಿತ್ರ ನರಿ ಮತ್ತೆ ಅದರ ಮರಿ ಆಹಾರಕ್ಕಾಗಿ ಅಂದ್ರೆ ಅದರ ಊಟಕ್ಕಾಗಿ ಆ ಕಾಡನ್ನೆಲ್ಲ ಸುತ್ತಾಡ್ತಾ ಇದ್ರು ಕಾಡನ್ನೆಲ್ಲ ಕಾಡನ್ನೆಲ್ಲ ಫುಲ್ಲು ಆಹಾರಕ್ಕಾಗಿ ಸುತ್ತಾಡಿ ಬರುತ್ತೆ ಆದರೆ ಏನೂ ಸಿಗಲಿಲ್ಲ ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು ಆ ಕಾಡೆಲ್ಲ ಅಷ್ಟೆಲ್ಲ ಆಹಾರಕ್ಕಾಗಿ ಅಲೆದ್ರೂ ಕೂಡ ಅದಕ್ಕೆ ಆಹಾರ ಎಲ್ಲೂ ಸಿಗಲಿಲ್ಲ ಎಲ್ಲ ಅಲೆದಾಡುತ್ತ ಏನ್ ಮಾಡ್ತವೆ ಆ ಕಾಡಿನಿಂದ ಹೊರಬರ್ತವೆ ಆ ಕಾಡಿನಿಂದ ಆಚೆ ಬರ್ತವೆ ಅವುಗಳಿಗೆ ದೂರದ ತೋಟದ ಮನೆಯೊಂದು ಕಾಣಿಸಿತು ಅದು ಅವು ನರಿ ಮತ್ತು ಅದರ ಮನೆಗೆ ದೂರದಲ್ಲಿ ಎಲ್ಲೋ ಒಂದು ತೋಟದ ಒಂದು ಮನೆ ಕಾಣುತ್ತೆ ಅದನ್ನು ನೋಡ್ಬಿಟ್ಟು ಏನ್ ಬರುತ್ತೆ ಕೊಕ್ಕೊಕ್ಕು ಎಂಬ ಸದ್ದು ಸಹ ಕೇಳಿಸಿತು ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು ತೋಟದಲ್ಲಿ ಎಲ್ಲೋ ಒಂದು ಮನೆ ಕಾಣಿಸುತ್ತೆ ಅಲ್ಲಿ ಒಂದು ಕೊಕ್ಕೊಕ್ಕು ಎಂಬ ಕೋಳಿಗಳು ಶಬ್ದ ಮಾಡ್ತವಲ್ವ ಯಾವುದು ಕೊಕ್ಕೊಕ್ಕು ಎಂದು ಶಬ್ದ ಮಾಡೋದು ಕೋಳಿ ಅಲ್ವಾ ಕೋಳಿ ಮತ್ತೆ ಅದರ ಮರಿಗಳ ಜೊತೆ ಅದು ಏನ್ ಮಾಡ್ತಾ ಇತ್ತು ಸದ್ದು ಮಾಡ್ತಾ ಇತ್ತು ಅದನ್ನ ಆ ಸದ್ದನ್ನ ಆ ಶಬ್ದವನ್ನ ಅನುಸರಿಸಿಕೊಂಡು ಈ ನರಿ ಮತ್ತೆ ಅದರ ಮರಿ ಬರುತ್ತವೆ ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು ಆ ಕೋಳಿಗಳೆಲ್ಲ ಆ ತೋಟದ ಬೇಲಿ ಸಾಲಿರುತ್ತೆ ಆ ಮನೆಗಳ ಹತ್ರ ಆ ಮನೆ ಪಕ್ಕದಲ್ಲಿ ಬೇಲಿ ಸಾಲುಗಳಿರುತ್ತೆ ಅಲ್ಲೆಲ್ಲ ಅದನ್ನ ಆಹಾರವನ್ನ ಮೇವು ಅಂದ್ರೆ ಆಹಾರವನ್ನ ಆರಿಸ್ಕೊಂಡು ತಿಂತಾ ಇದ್ವು ಏನು ಒಂದು ದಟ್ಟವಾದಂತಹ ಕಾಡು ಆ ಕಾಡಿನಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಕಾಡೆಲ್ಲ ಸುತ್ತಾಡ್ತವೆ ಆದ್ರೆ ಎಲ್ಲೂ ಆಹಾರ ಅದಕ್ಕೆ ಸಿಗಲಿಲ್ಲ ಅಲೆದಾಡಿ ಅಲೆದಾಡಿ ಏನ್ ಮಾಡುತ್ತೆ ಆ ಕಾಡಿನಿಂದ ಹೊರಬರುತ್ತೆ ಎಲ್ಲೋ ಅದು ದೂರದಲ್ಲಿ ಒಂದು ತೋಟದ ಮನೆ ಕಾಣುತ್ತೆ ಆ ನದಿಗೆ ಮತ್ತೆ ಅದರ ಮರಿಗೆ ಹಾಗೆ ಅಲ್ಲಿ ಕೊಕ್ಕೊಕ್ಕು ಎಂಬ ಶಬ್ದ ಮಾಡೋದು ಸದ್ದು ಮಾಡೋದು ಸಹ ಕೇಳಿದೆ ಆ ಶಬ್ದವನ್ನು ಅನುಸರಿಸಿಕೊಂಡು ಅಲ್ಲಿ ಆ ಕೋಳಿಗಳ ಹತ್ರ ಬರುತ್ತೆ ನರಿ ಮತ್ತು ಅದರ ಮರಿ ಕೋಳಿಗಳು ಏನ್ ಮಾಡುತ್ತೆ ಅದರ ಮರಿಗಳ ಜೊತೆ ಆಹಾರವನ್ನ ಆರಿಸ್ಕೊಂಡು ಆ ಬೇಲಿ ಸಾಲಿನಲ್ಲಿ ತಿಂತಾ ಇರುತ್ತೆ ನಂತರ ಏನಾಗುತ್ತೆ ಕೋಳಿಗಳನ್ನ ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತ್ತು ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತ
ಕಡೆಗೆ ನುಗ್ಗಿತು. ಬೇರೆ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರಿಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಿಕೊಳ್ಳಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಉಳಿದಿತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಆಹಾರಕ್ಕಾಗಿ ಅಲ್ಲೂ ಅಲ್ಲೂ ಏನು ಮಾಡಿತು ಆ ನರಿ ಮತ್ತೆ ಮರಿಗೆ ತುಂಬ ಆಶ್ರಮಪಟ್ಟಿತ್ತು. ಈ ಕೋಳಿಗಳನ್ನ ಹಾಕುವ ಶಬ್ದವನ್ನು ಕೇಳಿಸ್ಕೊಂಡು ಬರುತ್ತಲ್ವಾ, ಅಲ್ಲಿ ಕೋಳಿ ತನ್ನ ಮರಿ ಜೊತೆ ಆಹಾರವನ್ನು ತಿಂತಾರೋದನ್ನ ನೋಡಿ ಆ ನರಿಯ ಮರಿಗೆ ಏನನ್ಸುತ್ತೆ, ತುಂಬ ಖುಷಿಯಾಗ್ಬಿಡುತ್ತೆ. ಆ ಅಮ್ಮ ಆ ಸಂತೋಷದಲ್ಲಿ ಏನೇನಿದೆ, ಅಮ್ಮ ಎಷ್ಟೊಂದು ಕೋಳಿಗಳು ಅಂತ ಹೇಳಿ ಅದನ್ನ ತಿನ್ನೋದಕ್ಕೆ ಅಂತ ಹೇಳಿ ಆ ನರಿ ಹೋಗುತ್ತೆ ಕೋಳಿ ಹತ್ರ. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರಿಚಿಕೊಳ್ಳತೊಡಗಿತು. ಅಲ್ಲಿ ಹೋದಾಗ ಆ ಕೋಳಿಗಳನ್ನ ಏನಂತ ಹೋಗ್ತಾರೆ, ಆದ್ರೆ ಆ ಬೇಲಿ ಅಂಚಿನಲ್ಲಿ ಬಲೆಯನ್ನ ಹಾಕಿರ್ತಾರೆ. ಅಲ್ಲಿ ಪ್ರಾಣಿಗಳನ್ನೆಲ್ಲ ಸಾಕೊಂಡಿರ್ತಾರಲ್ಲ, ಅದರ ಸೇಫ್ಟಿಗೆ ಅಂತ ಏನ್ಬಿಟ್ರೆ ಏನ್ ಮಾಡಿರ್ತಾರೆ, ಪ್ರಾಣಿಗಳು ಯಾವುದು ಅದಕ್ಕೆ ಬರಬಾರ್ದು ಅಂತ ಹೇಳಿ ಬಲೆಯನ್ನ ಹಾಕಿರ್ತಾರೆ. ಆದ್ರೆ ಈ ಕೋಳಿಗಳನ್ನ ಹಿಡಿಯಕ್ಕೆ ಹೋಗಿರ್ತಕ್ಕಂತಹ ಈ ನರಿ ಮರಿ ಏನ್ ಮಾಡುತ್ತೆ, ಆ ಬಲೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಗಾಬರಿಯಿಂದ ಅಮ್ಮ ಅಂತ ಜೋರಾಗಿ ಅದು ಕಿರಿಚಿ ತೊಡಗುತ್ತೆ. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿಂದ ರೈತನು ಬರುವುದನ್ನು ಕಂಡಿತು. ನರಿ ತನ್ನ ಜೋರಾಗಿ ಇದಕ್ಕೆ ಮರಿ ಕಿಚ್ಕೊಳ್ತಲ್ಲ ಅಮ್ಮ ಅಂತ ಹೇಳಿ ಗಾಬರಿಯಿಂದ ಕಿಚ್ಕೊಳ್ಳುತ್ತೆ. ಆ ನರಿ ಏನ್ ಮಾಡುತ್ತೆ, ತನ್ನ ಮರಿಯನ್ನು ಬಿಡಿಸ್ಬೇಕು ಅಂತ ಹೇಳಿ ಅಲ್ಲಿ ಮರಿ ಹತ್ರ ಹೋಗೋದಿದ್ದಂತ ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಆ ತೋಟದ ಮನೆಯಿಂದ ರೈತ ಆಚೆ ಬರ್ತಾ ಇರೋದನ್ನ ನೋಡ್ತಾರೆ. ನೋಡ್ಬಿಟ್ಟು ಅದು ರೈತ ಬರುವುದನ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಭಯದಿಂದ ಹಿಂದೆ ಸರಿತು, ಅದು ಭಯದಿಂದ ಅಲ್ಲೇ ನಿಂತ್ಕೊಂಡ್ಬಿಡ್ತು. ನಾನು ಹೋದ್ರೆ ನಾನು ಕೂಡ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ, ರೈತ ನನ್ನೇನು ಹಿಡಿದುಕೊಳ್ತಾನೆ, ನನ್ನ ಮನೆಯೂ ನಾನು ರಕ್ಷಣೆ ಮಾಡೋಕ್ಕಾಗುದಿಲ್ಲ, ನಾನು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಆ ರೈತನನ್ನ ನೋಡಿ ಅದು ಹಿಂದೆ ಸರಿಯಿತು. ಮನೆಯನ್ನು ಉಳಿಸಿಕೊಳ್ಳಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಉಳಿದಿತು. ಹೇಗಾದ್ರೂ ಮಾಡಿ ನನ್ನ ಮನೆಯನ್ನ ನಾನು ಕಾಪಾಡಬೇಕು ಅಂತ ಹೇಳಿ ಸಮಯ ರೈತ ಎಲ್ಲ ಹೋಗ್ಬಿಡಿ, ಆಮೇಲೆ ನಾನು ಹೋಗಿ ಮನೆಯನ್ನು ನಾನು ರಕ್ಷಣೆಯನ್ನು ಮಾಡೋಣ ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಯಾರೂ ಕಾಣದ ಹಾಗೆ ಅಲ್ಲಿ ಕುಳಿತುಕೊಳ್ಳುತ್ತೆ. ಆದರೆ ಜನರ ಹೋರಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಅಲ್ಲಿ ಜನರ ಹೋರಾಟ ಹೆಚ್ಚಾದ್ರಿಂದ ನಾನು ಕಾಣಿಸ್ಕೊಂಡ್ರೆ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳಿ ಅನಿವಾರ್ಯ ಬೇರೆ ದಾರಿ ಇದ್ದರೆ ಅದು ಅಲ್ಲಿಂದ ಜಾಗವನ್ನು ಖಾಲಿ ಮಾಡುತ್ತೆ. ಈ ಕಾಲದಲ್ಲಿ ಕೋಳಿಗಳನ್ನ ಕಂಡು ನರಿಯ ಮನಸ್ಸಿನಲ್ಲೇ ಸಂತೋಷ ಪಡುತ್ತೆ. ಅಮ್ಮ ಎಷ್ಟೊಂದು ಕೋಳಿಗಳಿವೆ ಅಂತ ಹೇಳಿ ಖುಷಿಯಿಂದ ಏನ್ ಮಾಡುತ್ತೆ, ನರಿಯ ಮರಿ ಆ ಕೋಳಿಗಳನ್ನ ತಿನ್ನಲು ಹೋಗುತ್ತೆ. ಆದ್ರೆ ಆ ಬೇಲಿಯ ಅಂಚಿನಲ್ಲಿದ್ದ ಬಲೆಯೊಳಗಡೆ ಆ ನರಿಯ ಮರಿ ಸಿಕ್ಕಾಕೊಳ್ಳುತ್ತೆ. ಗಾಬರಿಯಿಂದ ಅಮ್ಮ ಅಂತ ಹೇಳಿ ಕಿರ್ಚ ತೊಡಗುತ್ತೆ. ಇದನ್ನ ರಕ್ಷಣೆಯನ್ನ ಮಾಡಲು ಹೋದಂತಹ ಮರಿ ಹೋಗುತ್ತೆ. ಅದರ ಮರಿಯನ್ನ ರಕ್ಷಣೆ ಮಾಡಲು ಅಷ್ಟರಲ್ಲಿ ಏನಾಗುತ್ತೆ, ಆ ತೋಟದ ಮನೆಯಿಂದ ರೈತ ಆಚೆ ಬರ್ತಾ ಇರೋದನ್ನ ಕಂಡು ಅದು ಹಿಂದೆ ಸರಿಯುತ್ತೆ. ಹೇಗಾದ್ರೂ ಮಾಡಿ ನನ್ನ ಮರಿನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಕಾಲುತ್ತಾ ಕೂಡುತ್ತೆ. ಆದ್ರೆ ಏನ್ ಮಾಡೋದು, ಅಲ್ಲಿ ಜನರ ಓಡಾಟ ಹೆಚ್ಚಾಗುದರಿಂದ ಅನಿವಾರ್ಯವಾಗಿ ಆ ಜಾಗವನ್ನ ಬಿಟ್ಟು ಆ ನರಿ ತನ್ನ ಮರಿಯನ್ನ ಬಿಟ್ಟು ಹೋಗುವಂತ ಅನಿವಾರ್ಯತೆ ಬಂತು. ನೆಕ್ಸ್ಟ್ ಏನಾಗುತ್ತೆ, ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ಸಂಜೆಯವರೆಗೆ ಕಾದು ಕುಳಿತಿತ್ತು. ಆದರೆ ತನ್ನ ಮರಿಯ ಸುಳಿಯೇ ಕಾಣಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ನಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದರೆ ಮರಿಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರವನ್ನು ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಟ್ಟಿದ್ದ ಬಲೆಗೆ ತಾನೂ ಸಿಕ್ಕಿಕೊಂಡಿತು.
ತಾಯಿ ನರಿಗೆ ತನ್ನ ಮರಿಯನ್ನು ಬಿಟ್ಟು ಅಗಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂತು. ಈ ಮರಿಯನ್ನು ಅನಿವಾರ್ಯವಾಗಿ ಬಿಟ್ಟು ಹೊರಟೋಗ್ಬಿಡ್ತಲ್ಲ ನದಿ, ಆ ನದಿ ಮಾಡಿದೆ ಆ ತನ್ನ ಮರಿಯನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಹೇಗಾದರೂ ಮಾಡಿ ನನ್ನ ಮಗುವನ್ನು ನಾನು ಬಿಡಿಸ್ಕೊಂಡ್ಬರ್ಬೇಕು ಅಂತ ಹೇಳಿ ಮಾರನೇ ದಿನ ಬೆಳಗ್ಗೆ ಆ ತೋಟಕ್ಕೆ ಆ ನದಿ ಬರುತ್ತೆ. ಸಂಜೆಯವರೆಗೂ ಕಾದು ಕುಳಿತಿತ್ತು, ಆದರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ. ಸಂಜೆವರೆಗೂ ಕಾಣುತ್ತೆ, ಅಲ್ಲಿ ಇದ್ದಿರುವಂತಹ ನರಿಯ ಮರಿ ಕಾಣಿಸ್ಲೇ ಇಲ್ಲ. ಸಂಜೆವರೆಗೂ ಕಾದು ಕುತ್ಕೊಂಡು ಕೂಡ ತನ್ನ ಮರಿಯುವ ಸುಳಿವಾಗಿದೆ, ಅದು ಎಲ್ಲಿದೆ ಅಂತ ಅದಕ್ಕೆ ಗೊತ್ತೇ ಆಗೋದಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಇದಕ್ಕೆ ತುಂಬ ಬೇಜಾರಾಗಿ ನನ್ನ ಮರಿನ ಹುಡುಕ್ಬೇಕಾದ್ರಿಂದ ಮಾಡಿ ಆ ತೋಟದಲ್ಲಿರ್ತಕ್ಕಂತಹ ಬೇಲಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡೆಯೂ ಅದು ಹುಡುಕ್ತಾ ಇತ್ತು, ಆದರೂ ಕೂಡ ಆ ಮರಿ ಎಲ್ಲೂ ಅದಕ್ಕೆ ಸಿಗಲೇ ಇಲ್ಲ. ಅಲ್ಲೊಂದು ಕಣ್ಣೆ ಇತ್ತು, ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ಅಲ್ಲೊಂದು ಕಣ್ಣೆ ಅಂದರೆ ರಂಧ್ರ, ಒಂದು ತೂತಿರುತ್ತೆ, ಆ ತೂತು ಒಳಗಡೆ ಅಟ್ಲೀಸ್ಟ್ ಇಲ್ಲಾದ್ರೂ ಹೋದ್ರೆ ನನ್ನ ಮರಿ ಸಿಗುತ್ತೆ ಅಂತ ಹೇಳಿ ಆ ರಂಧ್ರದ ಒಳಗಡೆ ಹೋಗಿ ಕೂಡ ಹೋಗುತ್ತೆ. ಆದರೆ ನುಸುಳಿ ಹೋಗುತ್ತೆ ಅಂದರೆ ಒಳಗಡೆ ತೆಗೆದುಕೊಂಡು ಹೋಗುತ್ತೆ, ಆದರೆ ಉಪಾಯವಾಗಿ ನುಸುಳಿಕೊಂಡು ಆ ರಂಧ್ರದ ಒಳಗಡೆ ಹೋಗುತ್ತೆ. ತನ್ನ ಮರಿಯುವ ಸುಳಿವು ಅಲ್ಲೂ ಕೂಡ ಅದಕ್ಕೆ ಸಿಗಲಿಲ್ಲ, ತನ್ನ ಮರಿ ಅಲ್ಲೂ ಕೂಡ ಅದಕ್ಕೆ ಕಾಣಿಸಲಿಲ್ಲ. ಆದರೆ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಆದರೆ ಮರಿಯಂತೂ ಎಲ್ಲೂ ಕಾಣಿಸಲಿಲ್ಲ. ಆದರೆ ಅದರ ಪಕ್ಕದಲ್ಲಿ ಏನು ಮಾಡಿತ್ತು, ಮರಿ ಕೋಳಿ ತನ್ನ ಮರಿಗಳನ್ನೆಲ್ಲ ಹಿಡಿದುಕೊಂಡು ಈ ನರಿ ನನಗೆ ಗಾಬರಿಯಿಂದ ನುಸುಳಿಕೊಂಡು ಅಂದರೆ ಬಚ್ಚಿಕೊಂಡು ಕುಳಿತಿರುತ್ತೆ. ಆದರೆ ಈ ನರಿಗೂ ತುಂಬ ಹಸಿವಾಗಿರ್ತದೆ, ನೀವು ಏನು ತಿಂದಿರಲ್ಲ, ತನ್ನ ಮರಿ ಇದಾಗಿರುತ್ತೆ ಕಾಣಿಸ್ತಾ ಇರಲ್ಲ, ಈ ಗಾಬರಿಯಿಂದ ಅದು ಏನು ತಿಂದಿರಲಿಲ್ಲ, ತುಂಬ ಹಸಿತಿತ್ತು. ಆದರೆ ಇಲ್ಲಿರ್ತಕ್ಕಂಥ ಆಹಾರವನ್ನು ಅದಕ್ಕೆ ಬಿಡಲು ಮನಸ್ಸಾಗಲಿಲ್ಲ. ಹಸಿದಿದ್ದ ನರಿಗೆ ಆ ಕೋಳಿಯನ್ನು ಕಂಡು ತಿನ್ನಬೇಕು ಎಂಬಂತಹ ಆಸೆ ಮೂಡುತ್ತೆ. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಸುಲಭವಾಗಿ ಪಕ್ಕದಲ್ಲಿ ಇರ್ತಕ್ಕಂಥ ಆಹಾರವನ್ನು ಹಸಿವಾಗಿದೆ, ಪಕ್ಕದಲ್ಲಿ ಆಹಾರ ಇದ್ದರೆ ಬೇರೆ ಕಷ್ಟ ಇದ್ದು ತಿನ್ನಬೇಕು ಅಂತ ಅನಿಸುತ್ತಲ್ಲ, ಆ ಪಕ್ಕದಲ್ಲಿದ್ದ ಆಹಾರವನ್ನು ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಅಲ್ಲೆಲ್ಲರೆ ಕೋಳಿ ಹಿಡಿಯಲು ತೆವಳಿತು. ನಿಧಾನಕ್ಕೆ ಆ ಕೋಳಿ ನಂಡಿಯಲ್ಲೂ ಆ ಕೋಳಿ ಹತ್ರ ತೆರಳುಕೊಂಡು ಹೋಗುತ್ತೆ. ಆದರೆ ಅಲ್ಲಿ ಒಟ್ಟಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತ್ತು. ಆದರೆ ದುರಾದೃಷ್ಟ ಏನೋ, ಅಲ್ಲಿ ಒಡ್ಡಿದಂತಹ ಬಲೆಗೆ ಈ ನರಿ ಕೂಡ ಸಿಕ್ಕಿ ಹಾಕೊಳ್ಳುತ್ತೆ. ಏನು, ತನ್ನ ತಾಯಿ ಮರಿಗೆ ತನ್ನ ಮರಿಯನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಮರುದಿನ ಬೆಳಗ್ಗೆ ಬಂದು ನಾನು ಹೇಗಾದರೂ ಮಾಡಿ ನನ್ನ ಮರಿಯನ್ನು ನಾನು ಹುಡುಕ್ಬೇಕು ಅಂತ ಹೇಳಿ ತೋಟದೊಳಗಡೆ ಬರುತ್ತೆ. ಸಾಯಂಕಾಲ ತನಕ ತೋಟದಲ್ಲಿ ಕಾಣುತ್ತೆ, ಆದರೂ ಎಲ್ಲೂ ಆ ಮರಿಯ ಸುಳಿವು ಕಾಣಿಸೋದೇ ಇಲ್ಲ. ಕೊನೆಗೆ ಅದೊಂದು ಚಿಕ್ಕದಾದಂಥ ರಂಧ್ರ, ಅದು ತೂತಿರುತ್ತೆ, ಇಲ್ಲೇನಾದರೂ ಸಿಕ್ಕಿದ್ರೆ ಇರುತ್ತೇನೋ ಅಂತ ಹೇಳಿ ಆ ತೂತಲ್ಲಿ ತೆಗೆದುಕೊಂಡು ಬರುತ್ತೆ. ಆದರೆ ಆ ಮರಿ ಅಲ್ಲೂ ಕೂಡ ಸಿಗಲಿಲ್ಲ. ಬದಲಾಗಿ ಏನಾಗುತ್ತೆ, ಆ ಕೋಳಿ ತನ್ನ ಮರಿಗಳನ್ನೆಲ್ಲ ಹಿಡಿದುಕೊಂಡು ತಡಗಿ ಕೂತ್ಕೊಂಡಿರುತ್ತೆ. ಇದನ್ನು ನೋಡಿದಂತಹ ನರಿಗೆ ಹಸಿದಿದ್ದಂಥ ಹಸುವಾಗಿತ್ತಲ್ಲ, ಈ ಹಸಿದಿದ್ದಂತಹ ನರಿಗೆ ಪಕ್ಕದಲ್ಲಿರ್ತಕ್ಕಂಥ ಆಹಾರವನ್ನು ಬಿಡಲು ಮನಸ್ಸಾಗಲಿಲ್ಲ. ತೆವಳುಕೊಂಡು ಏನು ಮಾಡುತ್ತೆ, ಆಮೇಲೆ ಆಹಾರವನ್ನು ಅದು ಕೋಳಿಗಳನ್ನು ಹಿಡಿಯಲು ಬರುತ್ತೆ. ಆದರೆ ಏನಾಗುತ್ತೆ, ಅದು ಕೂಡ ಅದು ಒಡ್ಡಿದ ಬಲೆಗೆ ಈ ನರಿ ಕೂಡ ಸಿಕ್ಕಿ ಹಾಕ್ಕೊಳ್ಳುತ್ತೆ. ನಂತರ ಏನು ಮಾಡ್ತು ನರಿ, ಅದು ಈ ಬಲೆಯಿಂದ ಬಿಡಿಸ್ಕೊಳ್ಳುತ್ತಾ ತನ್ನ ಮರಿನ ಹುಡುಕುತ್ತಾ ಎಂಬುದನ್ನು ನಾವು ಮುಂದಿನ ತರಗತಿಗೆ ನೋಡೋಣ. ಧನ್ಯವಾದಗಳು.